ನಮಸ್ಕಾರ ಮುಖ್ಯಾಂಶಗಳು ಅನ್ನದಾತನನ್ನು ಉದ್ಯಮಿಯನ್ನಾಗಿ ಮಾಡುವ ನಿಟ್ಟಿನಲ್ಲಿ ಹಲವು ಕ್ರಮ ರೈತರ ಪರಿಶ್ರಮದ ಫಲವಾಗಿ ಕೃಷಿ ಉತ್ಪಾದನೆಯಲ್ಲಿ ಉತ್ತಮ ಸಾಧನೆ ಪ್ರಧಾನಿ ನರೇಂದ್ರ ಮೋದಿ ಇಂದು ವಿಶ್ವ ತೋಮ್ರಾಸಿಸ್ ದಿನ ನಿಯಮಿತ ವ್ಯಾಯಾಮ ಜೀವನ ಶೈಲಿಯ ಬದಲಾವಣೆ ಅಗತ್ಯ ಡಾಕ್ಟರ್ ಹರ್ಷವರ್ಧನ್ ಸಚಿವರಾದ ಶ್ರೀರಾಮುಲು ಸುಧಾಕರ್ ಅವರಿಂದ ಮುಖ್ಯಮಂತ್ರಿ ಭೇಟಿ ಆರೋಗ್ಯ ಕರ್ನಾಟಕ ಕಟ್ಟುವ ಮಹತ್ವಾಕಾಂಕ್ಷೆ ಡಾಕ್ಟರ್ ಕೆ ಸುಧಾಕರ್ ಪರಿಶಿಷ್ಟ ಜಾತಿ ಪಂಗಡದ ಅಭಿವೃದ್ಧಿಗೆ ಒಂದೂವರೆ ವರ್ಷದಲ್ಲಿ ಇಪ್ಪತ್ತೊಂಬತ್ತು ಸಾವಿರದ ಆರುನೂರ ಹದಿನೆಂಟು ಕೋಟಿ ರೂಪಾಯಿ ವೆಚ್ಚ ಸ್ವಯಂ ಉದ್ಯೋಗ ಕೈಗೊಳ್ಳಲು ಪ್ರೋತ್ಸಾಹ ಗೋವಿಂದ ಕಾರಜೋಳ ಸಹಕಾರಿ ಅಭಿಯಾನ ನಿಜ ಅರ್ಥದಲ್ಲಿ ನಿಷ್ಪಕ್ಷವಾಗಿರುತ್ತದೆ ಇದರಲ್ಲಿ ಯಾವುದೇ ಜಾತಿ ಪಂಥವಿರುವುದಿಲ್ಲ ಬದಲಾಗಿ ಸಮಾಜದ ಎಲ್ಲ ವರ್ಗದ ಪ್ರತಿನಿಧಿತ್ವ ಇರುತ್ತದೆ ಎಲ್ಲರ ಕಲ್ಯಾಣಕ್ಕೆ ಸಹಕಾರ ಉತ್ತಮ ಮಾರ್ಗ ಎಂದು ವಿಕೆ ಪಾಟೀಲ್ ಪ್ರತಿಪಾದಿಸಿದ್ದಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ತಿಳಿಸಿದ್ದಾರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪದ್ಮಭೂಷಣ ಡಾ ಬಾಳಾಸಾಹೇಬ್ ವಿಕೆ ಪಾಟೀಲ್ ಅವರ ಜೀವನ ಚರಿತ್ರೆ ದೇಹ ವೆಚ್ಚ ಕರ್ಣಿ ಬಿಡುಗಡೆ ಮಾಡಿ ಪ್ರವರ ಗ್ರಾಮೀಣ ಶಿಕ್ಷಣ ಸಂಸ್ಥೆಗೆ ಲೋಕನೇತ ಬಾಳಾ ಸಾಹೇಬ್ ವಿಕೆ ಪಾಟೀಲ್ ಪ್ರವರ ಗ್ರಾಮೀಣ ಶಿಕ್ಷಣ ಸಂಸ್ಥೆ ಎಂದು ಮರು ನಾಮಕರಣದ ಫಲಕ ಅನಾವರಣ ಮಾಡಿದ ಅವರು ಗ್ರಾಮೀಣ ಶಿಕ್ಷಣ ಮತ್ತು ಮಹಿಳಾ ಶಿಕ್ಷಣಕ್ಕೆ ಹಾಗೂ ಸಹಕಾರ ರಂಗದಲ್ಲಿ ಶ್ರಮಿಸಿದ ಪಾಟೀಲ್ ಅವರ ಬದುಕು ಎಲ್ಲರಿಗೂ ಸ್ಫೂರ್ತಿ ನೀಡುತ್ತದೆ ಎಂದರು ಕೃಷಿ ರಂಗದ ಅಭ್ಯುದಯದ ಬಗ್ಗೆ ವಿಕೆ ಪಾಟೀಲರ ಚಿಂತನೆಗಳ ಪ್ರಸ್ತಾಪ ಮಾಡಿದ ಪ್ರಧಾನಿ ಈ ಎಲ್ಲಾ ಅಂಶಗಳು ಸರ್ಕಾರ ಜಾರಿಗೆ ತಂದಿರುವ ಐತಿಹಾಸಿಕ ಕೃಷಿ ಸುಧಾರಣೆಯಲ್ಲೂ ಇವೆ ಎಂದರು ಅನ್ನದಾತನನ್ನು ಉದ್ಯಮಿಯನ್ನಾಗಿ ಮಾಡುವ ನಿಟ್ಟಿನಲ್ಲಿ ಪ್ರಯತ್ನ ಸಾಗಿದೆ ಎಂದ ಅವರು ಮಹಾರಾಷ್ಟ್ರದ ಸಕ್ಕರೆ ಕ್ರಾಂತಿ ಗುಜರಾತ್ನ ಕ್ಷೀರ ಕ್ರಾಂತಿ ಹರಿಯಾಣ ಪಂಜಾಬ್ನ ಗೋಧಿ ಉತ್ಪಾದನಾ ಕ್ರಾಂತಿ ಸ್ಥಳೀಯ ಆರ್ಥಿಕತೆಗೆ ಉತ್ತೇಜನ ನೀಡುತ್ತದೆ ಎಂದರು ಸ್ವಾತಂತ್ರ್ಯ ನಂತರ ದೇಶದ ಎಲ್ಲ ಜನರಿಗೂ ಹೊಟ್ಟೆ ತುಂಬಿಸುವಷ್ಟು ಅನ್ನವಿರಲಿಲ್ಲ ಆಗ ಆಹಾರ ಉತ್ಪಾದನೆಯೊಂದೇ ಗುರಿಯಾಗಿತ್ತು परिश्रम फल कृषि उत्पादन अद्भुत साधने माड़े उन्होंने ये बात कही बाड़ा साहब विखे पाटिल जी के इस सवाल का उत्तर आज के ऐतिहासिक कृषि सुधारों में भी है आज खेती को किसान को अन्नदाता की भूमिका से आगे बढ़ाते हुए उसको उद्यमी बनाने एंटरप्रेन्योरशिप की तरफ ले जाने के लिए अवसर तैयार किए जा रहे हैं चीनी में जो चमत्कार महाराष्ट्र में हुआ जो क्रांति श्वेत क्रांति दूध की क्रांति गुजरात में हुई जो बदलाव ಇಂದಿನವರೆಗೆ ರೈತರಿಗೆ ಲಾಭದಾಯಕವಾಗುವಂತೆ ಕೃಷಿಯನ್ನು ಪರಿವರ್ತಿಸುವ ಕೆಲಸವಾಗಿರಲಿಲ್ಲ ಈಗ ಆ ಕಾರ್ಯ ಮಾಡಲಾಗುತ್ತಿದೆ ಎಂಎಸ್ಪಿ ಹೆಚ್ಚಳ ಅದರ ಸಮರ್ಥ ಜಾರಿ ಬೇವು ಲೇಪಿತ ಯೂರಿಯಾ ಪೂರೈಕೆ ಉತ್ತಮ ರೀತಿಯಲ್ಲಿ ಬೆಳೆ ವಿಮೆ ಜಾರಿಯಂತಹ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಪಿಎಂ ಕಿಸಾನ್ ನಿಧಿಯಿಂದ ರೈತರು ಚಿಕ್ಕ ಪುಟ್ಟ ಖರ್ಚಿಗೆ ಬೇರೆಯವರ ಮುಂದೆ ಕೈಯೊಡ್ಡದಂತೆ ಮಾಡಲಾಗಿದೆ ಎಂದು ಪ್ರಧಾನಿ ತಿಳಿಸಿದರು ಕೋಲ್ಡ್ ಚೈನ್ ಬೃಹತ್ ಆಹಾರದ ಪಾರ್ಕ್ಗಳು ಮತ್ತು कृषि संस्करण घटक क्षेत्र दल अभूतपूर्व कार्य आगे ग्राम दिन दंडिया वीकरण दिंदा रैतर के लाभ दरकुंते सारा ध्यान बस उसी पर था कि किसान क्या फसल पैदा करे अधिक फसल कैसे पैदा करें कितना पैदा करें हमारे किसानों ने भी अपना पसीना बहुत જીતોર મહેનત કી ઓર દેશ કી જરૂરત કો ઉસસે ભી અધિક અધિક ફસલ પાદા કરકે પૂરા કિયા કાર્યક્રમદલી મહારાષ્ટ્રના મુખ્યમંત્રી ઉદ્ધવ ઠાકરે माजी મુખ્યમંત્રી ફડનવીસ મોદલાદવર ભાગીયાગಿದ್ದರು અટલ બિહારી વાજપેય્યવર સંપટદલી સચિવરુ આગિદ્ધા ડૉ. વી.કે. પાટીલવર કૃષિ સહકારા સેરદંતે વિવિધ ક્ષેત્રગલલી અદ્વિતીય કાર્ય માડિદ્ધરુ ಗ್ರಾಮೀಣ ಭಾಗದಲ್ಲಿ ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಒದಗಿಸುವ ನಿಟ್ಟಿನಲ್ಲಿ ಅಹಮದ್ ನಗರ ಜಿಲ್ಲೆಯ ಲೋನಿಯಲ್ಲಿ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಪ್ರವರ ಗ್ರಾಮೀಣ ಶಿಕ್ಷಣ ಸೊಸೈಟಿ ಸ್ಥಾಪಿಸಿದ್ದರು ಇಂದು ವಿಶ್ವ ತೋಮ್ರಾಸಿಸ್ ದಿನ ಈ ದಿನದಂದು ಟ್ವೀಟ್ ಮಾಡಿರುವ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಡಾ ಹರ್ಷವರ್ಧನ್ ರಕ್ತ ಹೆಪ್ಪುಗಟ್ಟುವಿಕೆ ಜೀವವನ್ನೇ ಕೊನೆಗಾಣಿಸುತ್ತದೆ ಹೀಗಾಗಿ ಜೀವನ ಶೈಲಿಯ ಬದಲಾವಣೆ ಅಗತ್ಯ ಎಂದು ಪ್ರತಿಪಾದಿಸಿದ್ದಾರೆ ನಿಯಮಿತವಾಗಿ ವ್ಯಾಯಾಮ ಮಾಡಿ ಮತ್ತು ನಿಮ್ಮ ರಕ್ತನಾಳಗಳು ಮುಚ್ಚಿಕೊಳ್ಳದಂತೆ ನೋಡಿಕೊಳ್ಳಿ ಎಂದು ಅವರು ತಿಳಿಸಿದ್ದಾರೆ ಕೋವಿಡ್ ಹತ್ತೊಂಬತ್ತು ಮಹಾಮಾರಿ ದೇಶದ ಎಲ್ಲ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಕಾಡುತ್ತಿರುವ ಪ್ರಸಕ್ತ ಸಂದರ್ಭದಲ್ಲಿ ಋತುಮಾನದ ಬದಲಾವಣೆಯಿಂದ ಕಾಣಿಸಿಕೊಳ್ಳುವ ಸಹ ಸೋಂಕುಗಳಾದ ಡೆಂಘಿ ಮಲೇರಿಯಾ ಇನ್ಫ್ಲೂಯೆನ್ಸಾ ಗುನಿಯಾ ಇತ್ಯಾದಿ ರೋಗಗಳ ನಿರ್ವಹಣೆಗಾಗಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದೆ ಈ ಸಹ ಸೋಂಕುಗಳು ಚಿಕಿತ್ಸೆ ಮತ್ತು ಪ್ರಯೋಗಾಲಯಗಳಿಗೂ ಸವಾಲಾಗಿರುವ ಕಾರಣ ಸಹ ಸೋಂಕುಗಳ ನಿಗ್ರಹ ಮತ್ತು ಸೂಕ್ತ ಚಿಕಿತ್ಸೆ ದೊರಕುವುದನ್ನು ಖಾತ್ರಿಪಡಿಸಲು ಈ ಮಾರ್ಗಸೂಚಿ ಬಿಡುಗಡೆ ಮಾಡಲಾಗಿದೆ ಈ ಮಾರ್ಗಸೂಚಿಯಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ನೀಡಿರುವ ಸಲಹೆಗಳಿಗೆ ಅನುಗುಣವಾಗಿ ರೋಗಗಳ ಪರೀಕ್ಷೆ ಮಾದರಿ ಪರೀಕ್ಷೆ ಚಿಕಿತ್ಸೆ ರೋಗ ನಿರ್ವಹಣೆ ಮೊದಲಾದ ವೈದ್ಯಕೀಯ ಮಾಹಿತಿಗಳನ್ನು ಸವಿರವಾಗಿ ನೀಡಲಾಗಿದೆ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಸಮಾಜ ಕಲ್ಯಾಣ ಸಚಿವರಾಗಿ ನಿಯೋಜನೆಗೊಂಡಿರುವ ಬಿ ಶ್ರೀರಾಮುಲು ಬೆಂಗಳೂರಿನಲ್ಲಿಂದು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರನ್ನು ಭೇಟಿ ಮಾಡಿ ಚರ್ಚೆ ನಡೆಸಿದರು ಖಾತೆ ಬದಲಾವಣೆಯಾಗಿರುವ ಹಿನ್ನೆಲೆಯಲ್ಲಿ ಈ ಇಬ್ಬರು ಸಚಿವರು ಇಂದು ಬೆಳಗ್ಗೆ ಮುಖ್ಯಮಂತ್ರಿ ಅವರನ್ನು ಅವರ ಗೃಹ ಕಚೇರಿಯಲ್ಲಿ ಭೇಟಿ ಮಾಡಿ ಸೌಹಾರ್ದಯುತ ಮಾತುಕತೆ ನಡೆಸಿದರು ಕೋವಿಡ್ ಹತ್ತೊಂಬತ್ತನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸುವ ಸಲುವಾಗಿ ಶ್ರೀರಾಮುಲು ಅವರು ಹೊಂದಿದ್ದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆಯನ್ನು ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾ ಕೆ ಸುಧಾಕರ್ ಅವರಿಗೆ ವಹಿಸಲಾಗಿದೆ ಶ್ರೀರಾಮುಲು ಅವರಿಗೆ ಹೊಸದಾಗಿ ಸಮಾಜ ಕಲ್ಯಾಣ ಖಾತೆ ಜವಾಬ್ದಾರಿ ನೀಡಲಾಗಿದೆ ಈ ಮಧ್ಯೆ ಡಾ ಕೆ ಸುಧಾಕರ್ ತಮ್ಮ ಟ್ವೀಟ್ ಸಂದೇಶದಲ್ಲಿ ಸಮಾಜ ಕಲ್ಯಾಣ ಸಚಿವರೊಂದಿಗೆ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಕೃತಜ್ಞತೆ ಸಲ್ಲಿಸಿದೆ ನನ್ನ ಮೇಲೆ ವಿಶ್ವಾಸವಿಟ್ಟು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜವಾಬ್ದಾರಿ ನೀಡಿರುವುದಕ್ಕೆ ಮುಖ್ಯಮಂತ್ರಿಗಳಿಗೆ ಆಭಾರಿಯಾಗಿರುವುದಾಗಿ ತಿಳಿಸಿದ್ದಾರೆ ಅಲ್ಲದೆ ನಮ್ಮಲ್ಲಿ ಅತ್ಯುತ್ತಮ ಆರೋಗ್ಯ ಸೇವೆಯ ಜೊತೆಗೆ ಉತ್ತಮ ವೈದ್ಯರು ಅಧಿಕಾರಿಗಳು ಇದ್ದು ಅವರೆಲ್ಲರ ಸಹಕಾರದೊಂದಿಗೆ ಆರೋಗ್ಯ ಕರ್ನಾಟಕವನ್ನು ಕಟ್ಟುವ ಮಹತ್ವಾಕಾಂಕ್ಷೆ ನನ್ನದು ಸರ್ಕಾರಿ ಆಸ್ಪತ್ರೆ ಬಡವರಿಗೆ ಖಾಸಗಿ ಆಸ್ಪತ್ರೆ ಶ್ರೀಮಂತರಿಗೆ ಎನ್ನುವ ಮನೋಭಾವ ಬದಲಾವಣೆಯಾಗಬೇಕು ಎಂದು ಅವರು ತಿಳಿಸಿದ್ದಾರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭಿವೃದ್ಧಿಗಾಗಿ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ಇಪ್ಪತ್ತೈದು ಸಾವಿರದ ಮುನ್ನೂರ ಎಂಬತ್ತೇಳು ಕೋಟಿ ಹಾಗೂ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ಈವರೆಗೆ ನಾಲ್ಕು ಸಾವಿರದ ಇನ್ನೂರ ಮೂವತ್ತೊಂದು ಕೋಟಿ ರೂಪಾಯಿಗಳನ್ನು ವ್ಯಯಿಸಲಾಗಿದೆ ಎಂದು ಸಮಾಜ ಕಲ್ಯಾಣ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಹೇಳಿದ್ದಾರೆ ಬೆಂಗಳೂರಿನಲ್ಲಿಂದು ಅವರು ಕಳೆದ ಸಾಲಿನಲ್ಲಿ ನಿಗದಿಪಡಿಸಲಾಗಿದ್ದ ಹಣದಲ್ಲಿ ಶೇಕಡಾ ತೊಂಬತ್ತೆರಡರಷ್ಟು ವೆಚ್ಚ ಮಾಡಲಾಗಿದೆ ಈ ವರ್ಷ ಈಗಾಗಲೇ ಶೇಕಡಾ ಇಪ್ಪತ್ತರಷ್ಟು ಹಣ ಖರ್ಚು ಮಾಡಲಾಗಿದೆ ಎಂದರು ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗಾಗಿ ಈ ಸಾಲಿನಲ್ಲಿ ಒಂದು ಸಾವಿರದ ನಾನ್ನೂರ ಅರವತ್ತೊಂದು ಕೋಟಿ ರೂಪಾಯಿ ಹಂಚಿಕೆ ಮಾಡಲಾಗಿದ್ದು ಅದರಲ್ಲಿ ಮುನ್ನೂರ ಮೂವತ್ತೊಂದು ಕೋಟಿ ರೂಪಾಯಿ ವಹಿಸಲಾಗಿದೆ ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಗೆ ಬರುವ ವಿದ್ಯಾರ್ಥಿ ನಿಲಯಗಳಲ್ಲಿ ಮೂಲ ಸೌಕರ್ಯ ವೃದ್ಧಿಗೆ ಕ್ರಮ ಕೈಗೊಳ್ಳಲಾಗಿದೆ ಅಂತೆಯೇ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ವತಿಯಿಂದ ನಡೆಸಲಾಗುತ್ತಿರುವ ಶಾಲಾ ಕಾಲೇಜುಗಳಲ್ಲಿ ಒಂದು ಪಾಯಿಂಟ್ ಏಳು ಲಕ್ಷ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ವಿದ್ಯಾರ್ಥಿಗಳಿಗೆ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಎಂದು ಮಾಹಿತಿ ನೀಡಿದರು ವಸತಿ ಶಾಲೆಗಳಿಗೆ ಆರುನೂರ ಐವತ್ತು ಶಿಕ್ಷಕರನ್ನು ನೇಮಿಸಲಾಗಿದೆ ಒಂಬೈನೂರ ತೊಂಬತ್ಮೂರು ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳ ನೇಮಕ ಪ್ರಕ್ರಿಯೆ ಪೂರ್ಣಗೊಂಡಿದೆ ಎಂದು ಸಚಿವರು ತಿಳಿಸಿದರು ಅಂತರ್ಜಾತಿ ವಿವಾಹ ಪ್ರಕರಣಗಳಲ್ಲಿ ಐದು ಸಾವಿರದ ಇಪ್ಪತ್ತು ಮಂದಿಗೆ ಎಂಬತ್ತೊಂಬತ್ತು ಐದು ಎರಡು ಕೋಟಿ ರೂಪಾಯಿ ಪ್ರೋತ್ಸಾಹಧನ ನೀಡಲಾಗಿದೆ ಇಲಾಖೆ ವ್ಯಾಪ್ತಿಗೆ ಬರುವ ಅಭಿವೃದ್ಧಿ ನಿಗಮಗಳಲ್ಲೂ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಜನರ ಕಲ್ಯಾಣಕ್ಕೆ ಹಲವು ಯೋಜನೆಗಳನ್ನು ಅನುಷ್ಠಾನಗೊಳಿಸಲಾಗಿದೆ ಸ್ವಯಂ ಉದ್ಯೋಗಗಳನ್ನು ಕೈಗೊಳ್ಳಲು ನಾನಾ ನಿಗಮಗಳ ಅಡಿಯಲ್ಲಿ ಅರ್ಹ ಫಲಾನುಭವಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು ಮುಂದಿನ ತಿಂಗಳಿಂದ ಯೋಜನೆ ಜಾರಿಗೆ ಬರಲಿದೆ ಎಂದು ಅವರು ತಿಳಿಸಿದರು ವಿದ್ಯಾರ್ಥಿ ನಲಯಗಳನ್ನು ನಾವು ಪ್ರಾರಂಭ ಮಾಡಲಿಲ್ಲ ನಮ್ಮ ವಸತಿ ಶಾಲೆಗಳನ್ನು ಪ್ರಾರಂಭ ಮಾಡಲಿಲ್ಲ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿರ್ತಾರ ಸಮಾಜ ಕಲ್ಯಾಣ ನೋವನ್ನು ನಾನು ಅನುಭವಿಸ್ತಾ ಇದ್ದೀನಿ ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆಯಾಗಿ ನೂರ ನಾಲ್ಕು ವರ್ಷಗಳು ಸಂದಿದ್ದು ಇದೇ ಹದಿನೆಂಟರಂದು ನಡೆಯಲಿರುವ ನೂರನೇ ಘಟಿಕೋತ್ಸವದಲ್ಲಿ ವೆಬಿನಾರ್ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಷಣ ಮಾಡಲಿದ್ದಾರೆ ಎಂದು ಕುಲಪತಿ ಪ್ರೊಫೆಸರ್ ಜಿ ಹೇಮಂತ್ ಕುಮಾರ್ ಮೈಸೂರಿನಲ್ಲಿಂದು ತಿಳಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಚಿನ್ನದ ಪದಕ ವಿಜೇತರು ಡಾಕ್ಟರೇಟ್ ಪದವೀಧರರನ್ನು ಕುರಿತು ಆನ್ಲೈನ್ ಭಾಷಣ ಮಾಡಲಿದ್ದಾರೆ ಇದು ಮೈಸೂರು ವಿಶ್ವವಿದ್ಯಾಲಯದ ಇತಿಹಾಸದಲ್ಲೇ ಪ್ರಧಾನಿಯೊಬ್ಬರು ವಿದ್ಯಾರ್ಥಿಗಳನ್ನು ಕುರಿತು ಮಾಡುವ ಪ್ರಥಮ ಭಾಷಣ ಎನಿಸಿಕೊಳ್ಳಲಿದೆ ಎಂದು ಅವರು ತಿಳಿಸಿದರು ಘಟಿಕೋತ್ಸವದಲ್ಲಿ ಕುಲಾಧಿಪತಿಗಳಾದ ರಾಜ್ಯಪಾಲ ವಜೂಭಾಯಿ ವಾಲಾ ಮತ್ತು ಉಪಮುಖ್ಯಮಂತ್ರಿ ಉನ್ನತ ಶಿಕ್ಷಣ ಸಚಿವರೂ ಆದ ಸಹ ಕುಲಾಧಿಪತಿ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ ಪಾಲ್ಗೊಳ್ಳಲಿದ್ದಾರೆ ಕೋವಿಡ್ ಹಿನ್ನೆಲೆಯಲ್ಲಿ ಹೆಚ್ಚಿನ ಸುರಕ್ಷತೆಗೆ ಆದ್ಯತೆ ನೀಡಲಾಗಿದ್ದು ನೂರು ಗಣ್ಯರಿಗೆ ಮಾತ್ರ ಅವಕಾಶ ಕಲ್ಪಿಸಲಾಗಿದೆ ಸರದಿಯಂತೆ ತಲಾ ಐವತ್ತು ಪದವೀಧರರಿಗೆ ಪ್ರದಾನ ಮಾಡಲಾಗುವುದು ಎಂದು ಅವರು ಮಾಹಿತಿ ನೀಡಿದರು ಸುಮಾರು ಒಂದು ಜನ ಡಿ ತಗೊಳ್ಳುತ್ತಿದೆ ನಾವು ಬೆಳಗ್ಗೆ ಮೂವತ್ತು ಜನಕ್ಕೆ ಮಾತ್ರ ಪಿ ಮತ್ತು ಈ ಪದಕ ಚಿನ್ನದ ಪದಕ ಅತ್ಯಂತ ಹೆಚ್ಚಿನ ಚಿನ್ನಕ ಪದಕ ತಗೊಂಡಿರೋರಿಗೆ ಬೆಳಗ್ಗೆ ಮಾತ್ರ ನಾವು ಕೊಡ್ತೀವಿ ದೀಪಾವಳಿ ಹಬ್ಬದ ಅಂಗವಾಗಿ ರಾಷ್ಟ್ರೀಯ ಕಾಮಧೇನು ಆಯೋಗ ರಾಷ್ಟ್ರವ್ಯಾಪಿ ಕಾಮದೇನು ದೀಪಾವಳಿ ಅಭಿಯಾನ ಕೈಗೆತ್ತಿಕೊಂಡಿದೆ ಇದರಡಿ ಪರಿಸರ ಸ್ನೇಹಿ ಕ್ರಮಗಳ ಮೂಲಕ ಸಗಣಿ ಮತ್ತು ಅದರ ಉತ್ಪನ್ನಗಳ ವ್ಯಾಪಕ ಬಳಕೆಯನ್ನು ಉತ್ತೇಜಿಸಲಾಗುವುದು ದೀಪಗಳು ಧೂಪ ಕ್ಯಾಂಡಲ್ ಹಾಗೂ ನಾನಾ ದೇವತೆಗಳ ಮೂರ್ತಿಗಳನ್ನು ಸಗಣಿಯಿಂದ ಮಾಡುವುದನ್ನು ಉತ್ತೇಜಿಸಲಾಗುವುದು ಈಗಾಗಲೇ ಇಂತಹ ಉತ್ಪನ್ನಗಳ ತಯಾರಿಕೆ ಆರಂಭವಾಗಿದೆ ರಾಷ್ಟ್ರೀಯ ಕಾಮಧೇನು ಆಯೋಗದ ಮೂಲಕ ಈ ವರ್ಷದ ದೀಪಾವಳಿಯಲ್ಲಿ ಹನ್ನೊಂದು ಕುಟುಂಬಗಳು ಸಗಣಿಯಿಂದ ಮಾಡಿದ ಮೂವತ್ಮೂರು ಕೋಟಿ ದೀಪಗಳನ್ನು ಹಚ್ಚಲಿವೆ ಎಂದು ಪಶುಸಂಗೋಪನಾ ಸಚಿವಾಲಯ ಹೇಳಿದೆ ಈವರೆಗೆ ಅಯೋಧ್ಯೆಯೊಂದರಲ್ಲೇ ಮೂರು ಲಕ್ಷ ಹಣತೆಗಳು ಮತ್ತು ವಾರಾಣಸಿಯಲ್ಲಿ ಒಂದು ಲಕ್ಷ ಹಣತೆಗಳನ್ನು ತಯಾರಿಸಲಾಗಿದ್ದು ಅವುಗಳಿಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ ಆತ್ಮನಿರ್ಭರ ಭಾರತ ಸಾಧನೆಯ ನಿಟ್ಟಿನಲ್ಲಿ ಸ್ವಚ್ಛ ಹಾಗೂ ಆರೋಗ್ಯಕರ ವಾತಾವರಣವನ್ನು ನಿರ್ಮಾಣ ಮಾಡುವ ಉದ್ದೇಶದಿಂದ ಗೋವು ಆಧಾರಿತ ಉದ್ಯಮಿಗಳಿಗೆ ಸಾಕಷ್ಟು ಅವಕಾಶಗಳನ್ನು ಸೃಷ್ಟಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ ರಾಷ್ಟ್ರೀಯ ಕಾಮಧೇನು ಆಯೋಗ ಇತ್ತೀಚೆಗೆ ಪ್ರಧಾನಿಯವರ ಮನವಿಯಂತೆ ಪರಿಸರ ಸ್ನೇಹಿ ವಸ್ತುಗಳನ್ನು ಬಳಕೆ ಮಾಡಿ ಹಣತೆಗಳನ್ನು ಸಿದ್ಧಪಡಿಸುವ ರಾಷ್ಟ್ರವ್ಯಾಪಿ ಅಭಿಯಾನವನ್ನು ಸಾಮಾಜಿಕ ಮಾಧ್ಯಮದ ಮೂಲಕ ಹಮ್ಮಿಕೊಂಡಿದೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಪ್ರಕಟಿಸಿರುವ ಆರ್ಥಿಕ ಉತ್ತೇಜನ ಕ್ರಮಗಳು ಸಕಾಲಿಕವಾಗಿದ್ದು ಅವುಗಳಿಂದ ಗ್ರಾಹಕರ ಭಾವನೆ ಮತ್ತು ವೆಚ್ಚಕ್ಕೆ ಪ್ರೋತ್ಸಾಹ ಸಿಗಲಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ಅವರು ತಮ್ಮ ಟ್ವೀಟ್ ಸಂದೇಶದಲ್ಲಿ ಹೊಸ ಪರಿಹಾರ ಯೋಜನೆಗಳಿಂದ ಬಂಡವಾಳ ವ್ಯಯಕ್ಕೆ ಹೆಚ್ಚಿನ ಒತ್ತು ಸಿಗಲಿದೆ ಈ ಪರಿಹಾರ ಕ್ರಮಗಳು ನಮ್ಮ ಆರ್ಥಿಕತೆಯ ಬೇಡಿಕೆಗೆ ಇನ್ನಷ್ಟು ಪುಷ್ಟಿ ನೀಡಲಿವೆ ಎಂದು ಪ್ರತಿಕ್ರಿಯಿಸಿದ್ದಾರೆ ದೇಶದಲ್ಲಿ ಬೇಡಿಕೆಗಳನ್ನು ಉತ್ತೇಜಿಸಲು ಸುಮಾರು ಎಪ್ಪತ್ಮೂರು ಸಾವಿರ ಕೋಟಿ ರೂಪಾಯಿ ಮೊತ್ತದ ಪ್ರಮುಖ ಯೋಜನೆಗಳನ್ನು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಪ್ರಕಟಿಸಿದ್ದಾರೆ ದೆಹಲಿಯಲ್ಲಿ ನಿನ್ನೆ ದೇಶದ ಆರ್ಥಿಕತೆಯ ಸ್ಥಿತಿ ಕುರಿತಂತೆ ಮಾತನಾಡಿದ ಅವರು ರಜೆ ಪ್ರವಾಸ ವಿನಾಯಿತಿ ಎಲ್ಟಿಸಿ ವೋಚರ್ ಮತ್ತು ಹಬ್ಬದ ಮುಂಗಡ ಯೋಜನೆಗಳ ಮೂಲಕ ಗ್ರಾಹಕ ಬೇಡಿಕೆಗಳಿಗೆ ಸುಮಾರು ಮೂವತ್ತಾರು ಸಾವಿರ ಕೋಟಿ ರೂಪಾಯಿ ಒದಗಿಸುವ ಗುರಿಯನ್ನು ಹೊಸ ಪ್ರಸ್ತಾವನೆಗಳು ಒಳಗೊಂಡಿವೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮೂವತ್ತೇಳು ಸಾವಿರ ಕೋಟಿ ರೂಪಾಯಿ ಮೊತ್ತವನ್ನು ಬಂಡವಾಳ ವೆಚ್ಚದಲ್ಲಿ ತೊಡಗಿಸಲಿವೆ ಎಂದರು ಎಲ್ಟಿಸಿ ಸೌಲಭ್ಯದಡಿ ಸರ್ಕಾರಿ ನೌಕರರಿಗೆ ನೂರು ದಿನದ ರಜೆ ಸಂಬಳ ದೊರೆಯಲಿದ್ದು ಪ್ರಯಾಣ ದರಕ್ಕೂ ಅವರು ಅರ್ಹರಾಗಿರುತ್ತಾರೆ ಈ ಯೋಜನೆ ಬಯಸುವ ಉದ್ಯೋಗಿಗಳು ಜಿಎಸ್ಟಿ ಇನ್ವಾಯ್ಸ್ ಸಲ್ಲಿಸಬೇಕಾಗುತ್ತದೆ ಮುಂದಿನ ವರ್ಷದ ಮಾರ್ಚ್ ಮೂವತ್ತೊಂದರವರೆಗೆ ಈ ಯೋಜನೆ ಅನ್ವಯಿಸಲಿದೆ ಹೊಸ ಯೋಜನೆಯಿಂದ ಸರ್ಕಾರದ ಬೊಕ್ಕಸಕ್ಕೆ ಸುಮಾರು ಐದು ಸಾವಿರದ ಆರುನೂರ ಎಪ್ಪತ್ತೈದು ಕೋಟಿ ರೂಪಾಯಿ ಹೊರೆ ಬೀಳಲಿದೆ ರಾಜ್ಯ ಸರ್ಕಾರಗಳು ಒಟ್ಟಾಗಿ ಪ್ರಸ್ತಾವನೆಗಳನ್ನು ಜಾರಿಗೆ ತಂದರೆ ಇಪ್ಪತ್ತೆಂಟು ಸಾವಿರ ಕೋಟಿ ರೂಪಾಯಿ ಮೊತ್ತದ ಹೆಚ್ಚುವರಿ ಗ್ರಾಹಕ ಬೇಡಿಕೆ ಸೃಷ್ಟಿಯಾಗಲಿದೆ ಎಂದರು ವಿಶೇಷ ಹಬ್ಬ ಮುಂಗಡ ಯೋಜನೆಯಡಿ ಎಲ್ಲ ಸರ್ಕಾರಿ ಉದ್ಯೋಗಿಗಳಿಗೆ ಹತ್ತು ಸಾವಿರ ರೂಪಾಯಿವರೆಗಿನ ಬಡ್ಡಿ ರಹಿತ ಮುಂಗಡವನ್ನು ನೀಡಲಾಗುವುದು ದೇಶದ ಅರ್ಧದಷ್ಟು ರಾಜ್ಯಗಳು ಈ ಯೋಜನೆ ಜಾರಿಗೆ ತಂದರೂ ಬೇಡಿಕೆ ವಲಯದಲ್ಲಿ ಎಂಟು ಸಾವಿರ ಕೋಟಿ ರೂಪಾಯಿ ತೊಡಗಿಸಲು ಸಾಧ್ಯವಾಗಲಿದೆ ರಾಜ್ಯಗಳಿಗೆ ಐವತ್ತು ವರ್ಷ ಅವಧಿಗೆ ಮರುಪಾವತಿಗೆ ಅವಕಾಶವಿರುವ ವಿಶೇಷ ಬಡ್ಡಿ ರಹಿತ ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಸಾಲಗಳನ್ನು ಒದಗಿಸಲಾಗುವುದು ರಸ್ತೆ ರಕ್ಷಣಾ ಮೂಲಸೌಕರ್ಯ ನೀರು ಪೂರೈಕೆ ನಗರಾಭಿವೃದ್ಧಿಗಾಗಿ ಬಂಡವಾಳ ವೆಚ್ಚದ ಮೂಲಕ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಒದಗಿಸಲಾಗುವುದು ಎಂದು ಅವರು ವಿವರಿಸಿದ್ದಾರೆ ಹಣಕಾಸು ಖಾತೆ ರಾಜ್ಯ ಸಚಿವ ಅನುರಾಗ್ ಸಿಂಗ್ ಠಾಕೂರ್ ಉಪಸ್ಥಿತರಿದ್ದರು ಬಟ್ ದಿಸ್ ಫೆಸ್ಟಿವಲ್ ಅಡ್ವಾನ್ಸ್ ವಿಲ್ ಬಿ ಅಪ್ ಟು ಮಾರ್ಚ್ Uh, I think what it shows in the presentation says 31st January. No, it will be up to 31st March. And this will be given as a prepaid rupee card. So, a prepaid rupee card will be given to them. It's an interest fee advance. You will be able to use it for any festival up to 31st March 2021. 31st march 2021. we estimate will be around 19,000 crores and this is an approximation. and demand infusion. even if let us say just 50% of the states opt to give this facility because even their state, uh, state government employees do get LPC. <laughs> ಇದುವರೆಗೆ ಮೂವತ್ತೆರಡು ಕೋಟಿ ಮಾನವ ದಿನಗಳ ಉದ್ಯೋಗ ಸೃಷ್ಟಿಸಿ ಮೂವತ್ತೊಂದು ಸಾವಿರದ ಐನೂರ ಎಪ್ಪತ್ತೇಳು ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವಾಲಯ ತನ್ನ ಹೇಳಿಕೆಯಲ್ಲಿ ರೋಜ್ಗಾರ್ ಅಭಿಯಾನದಡಿ ಅಸಂಖ್ಯಾತ ಆಸ್ತಿಗಳನ್ನು ಸೃಷ್ಟಿಸಲಾಗಿದೆ ಅವುಗಳಲ್ಲಿ ಮೂವತ್ತೆರಡು ಸಾವಿರ ಜಲ ಸಂರಕ್ಷಣಾ ಕಾಮಗಾರಿಗಳು ನಾಲ್ಕು ಲಕ್ಷದ ಹನ್ನೆರಡು ಸಾವಿರ ಗ್ರಾಮೀಣ ವಸತಿ ಮೂವತ್ತೈದು ಸಾವಿರದ ಐನೂರ ಇಪ್ಪತ್ತೊಂಬತ್ತು ಗೋಶಾಲೆ ಇಪ್ಪತ್ತೈದು ಸಾವಿರದ ಆರುನೂರ ಎಂಬತ್ತೊಂಬತ್ತು ಕೃಷಿ ಹೊಂಡ ಮತ್ತು ಹದಿನಾರು ಸಾವಿರ ಸಮುದಾಯ ಶೌಚಾಲಯ ಸಂಕೀರ್ಣಗಳನ್ನು ನಿರ್ಮಿಸಲಾಗಿದೆ ಎಂದು ಹೇಳಿದೆ ಈ ಅಭಿಯಾನದಡಿ ಜಿಲ್ಲಾ ಖನಿಜ ನಿಧಿಯಿಂದ ಏಳು ಸಾವಿರದ ಮುನ್ನೂರ ನಲವತ್ತು ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ ಹಾಗೂ ಎರಡು ಸಾವಿರದ ನೂರ ಇಪ್ಪತ್ತ್ಮೂರು ಗ್ರಾಮ ಪಂಚಾಯಿತಿಗಳಿಗೆ ಅಂತರ್ಜಾಲ ಸಂಪರ್ಕ ಕಲ್ಪಿಸಲಾಗಿದೆ ಕೊರೋನಾ ಸಂಕಷ್ಟದ ನಂತರ ಗ್ರಾಮೀಣ ಪ್ರದೇಶಗಳಿಗೆ ವಲಸೆ ಬಂದಿರುವ ಕಾರ್ಮಿಕರಿಗೆ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸುವ ಸಲುವಾಗಿ ಕೇಂದ್ರ ಸರ್ಕಾರ ಈ ಗರೀಬ್ ಕಲ್ಯಾಣ್ ರೋಜ್ಗಾರ್ ಯೋಜನೆ ಅಭಿಯಾನವನ್ನು ಕೈಗೊಂಡಿದೆ ಮೈಸೂರು ಜಿಲ್ಲೆಯಲ್ಲಿ ಕೋವಿಡ್ ಸೋಂಕಿತರಿಗೆ ಚಿಕಿತ್ಸೆ ನೀಡುವ ಹಾಸಿಗೆಗಳ ಸಂಖ್ಯೆಯನ್ನು ಮೂರು ಸಾವಿರಕ್ಕೆ ಹೆಚ್ಚಿಸಲಾಗುವುದು ಎಂದು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದ್ದಾರೆ ಮೈಸೂರಿನಲ್ಲಿ ನಿನ್ನೆ ಆರೋಗ್ಯ ಇಲಾಖೆ ಹಾಗೂ ಜಿಲ್ಲಾಡಳಿತದೊಂದಿಗೆ ಈ ಸಂಬಂಧ ಸುದೀರ್ಘ ಚರ್ಚೆ ನಡೆಸಿದ ಬಳಿಕ ಅವರು ಜಿಲ್ಲೆಯಲ್ಲಿ ಕೋವಿಡ್ ಪ್ರಕರಣಗಳು ಹೆಚ್ಚುತ್ತಿವೆ ಈ ಹಿನ್ನೆಲೆಯಲ್ಲಿ ಖಾಸಗಿ ವೈದ್ಯಕೀಯ ವಿಶ್ವವಿದ್ಯಾಲಯಗಳೊಂದಿಗೆ ಚರ್ಚೆ ನಡೆಸಲಾಗಿದೆ ಸೋಂಕಿತರ ಚಿಕಿತ್ಸೆಗೆ ಖಾಸಗಿ ವಿಶ್ವವಿದ್ಯಾಲಯಗಳು ಒಂದು ಸಾವಿರದ ಐನೂರು ಹಾಸಿಗೆಗಳನ್ನು ಒದಗಿಸಲಿದ್ದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಒಂದು ಸಾವಿರದ ಮುನ್ನೂರಕ್ಕೂ ಹೆಚ್ಚು ಹಾಸಿಗೆಗಳು ದೊರೆಯಲಿವೆ ಎಂದು ತಿಳಿಸಿದರು ಕೋವಿಡ್ ಸೋಂಕು ಇನ್ನೂ ನಿಯಂತ್ರಣಕ್ಕೆ ಬಂದಿಲ್ಲ ಜನತೆ ನಿರ್ಲಕ್ಷ್ಯ ತೋರದೆ ಮಾಸ್ಕ್ ವ್ಯಕ್ತಿಗತ ಅಂತರ ಮತ್ತು ಸ್ಯಾನಿಟೈಸರ್ ಬಳಕೆಯೊಂದಿಗೆ ಸ್ವಚ್ಛತೆ ಕಾಪಾಡಿಕೊಂಡಲ್ಲಿ ಶೇಕಡಾ ತೊಂಬತ್ತರಷ್ಟು ಸೋಂಕು ನಿಯಂತ್ರಿಸಬಹುದು ಕೋವಿಡ್ ಹಿನ್ನೆಲೆಯಲ್ಲಿ ದಸರಾವನ್ನು ಸರಳವಾಗಿ ಆಚರಿಸಲು ನಿರ್ಧರಿಸಲಾಗಿದ್ದು ಕೆಲವೇ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಗಳಿಗೆ ಐವತ್ತಕ್ಕಿಂತ ಹೆಚ್ಚು ಜನರಿಗೆ ಅವಕಾಶ ಇರುವುದಿಲ್ಲ ಜನರು ಮನೆಯಲ್ಲಿಯೇ ಕುಳಿತು ಕಾರ್ಯಕ್ರಮ ಆನಂದಿಸುವ ಮೂಲಕ ಕೋವಿಡ್ ನಿಯಂತ್ರಣಕ್ಕೆ ಸಹಕರಿಸಬೇಕು ಎಂದು ಸುಧಾಕರ್ ಮನವಿ ಮಾಡಿದರು ಆದರೆ ನಮ್ಮ ಮಾಸ್ಕ್ಗಳು ಮಾತ್ರ ಮಾಯ ಆಗಿದೆ ನಮ್ಮ ಜಿಲ್ಲೆಯಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಅನೇಕರನ್ನು ನೋಡಿದ್ದೀನಿ ಅವರು ಕೋವಿಡ್ ಪೂರ್ವ ಕಾಲದಲ್ಲಿ ನಾವು ಹೇಗಿದ್ವಿ ಆ ರೀತಿಯಲ್ಲಿ ಇರುವಂತಹ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ ಹೆದರಿಕೆ ಹೋಗ್ತಾ ಇದೆ ಇವತ್ತು ಮಾಸ್ಕ್ ಒಂದೇ ನಮಗಿರ್ತಕ್ಕಂಥ ಉಪಾಯ ಮತ್ತು ಲಸಿಕೆ ನಮಗೆ ಲಭ್ಯ ಇರುವಂಥದ್ದು ಈಗ ಶೇಕಡ ಎಂಬತ್ತರಿಂದ ತೊಂಬತ್ತರಷ್ಟು ಜನರಿಗೆ ಯಾರು ಮಾಸ್ಕ್ ಹಾಕ್ಕೊಳ್ತಾರೆ ಕಡ್ಡಾಯವಾಗಿ ಹಾಕ್ಕೊಳ್ತಾರೆ ಅವರಿಗೆ ಖಂಡಿತವಾಗಿಯೂ ಕೂಡ ಕೋವಿಡ್ ಬರ್ತಾ ಇಲ್ಲ ಇದನ್ನು ತಾವೆಲ್ಲ ಕೂಡ ಅಭ್ಯಾಸ ಮಾಡ್ಕೋಬೇಕು ಇದ್ರ ಬಗ್ಗೆ ಹೆಚ್ಚು ಪ್ರಚಾರ ಕೊಡಬೇಕು ನಮ್ಮ ಮಾಧ್ಯಮ ಸ್ನೇಹಿತರು ನಾನು ಮನವಿ ಮಾಡ್ತೇನೆ ನಮಗೆಲ್ಲ ಕೂಡ ಇದು ಭಾವನಾತ್ಮಕವಾಗಿರ್ತಕ್ಕಂಥ ವಿಚಾರ ನಮ್ಮ ನಾಡ ಹಬ್ಬ ನಮ್ಮ ದಿವ್ಯ ಪರಂಪರೆಯನ್ನು ಪಾಲಿಸ್ಕೊಂಡು ಹೋಗ್ತಾ ಇರ್ತಕ್ಕಂಥ ಒಂದು ಹಬ್ಬ ಇದು ಮತ್ತು ಕಳೆದ ಏಳೆಂಟು ತಿಂಗಳಿಂದ ಭಾಳಷ್ಟು ಜನರು ಮನೆಯಲ್ಲೇ ಇದ್ದು ಸ್ವಾಭಾವಿಕವಾಗಿ ಇಂಥ ಹಬ್ಬದಲ್ಲಿ ನಾವೆಲ್ಲರೂ ಕೂಡ ಬರಬೇಕು ಅನ್ನುವಂಥ ಉತ್ಸಾಹ ಇರ್ತದೆ ನಾನು ಇಲ್ಲ ಅಂತ ಹೇಳೋದಿಲ್ಲ ಆದರೆ ಈ ಕೋವಿಡ್ಗೆ ಯಾವ ಹಬ್ಬ ಅಂದರೂ ಕೂಡ ಯಾವ ಹಬ್ಬದಲ್ಲಿ ಕೂಡ ಬರಲಿಕ್ಕೆ ಸಾಧ್ಯ ಇದೆ ದೇವಸ್ಥಾನಕ್ಕೆ ಹೋದರೂ ಬರಲಿಕ್ಕೆ ಸಾಧ್ಯ ಇದೆ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಕೊರೊನಾ ಸೋಂಕು ನಿಯಂತ್ರಣಕ್ಕೆ ಹೆಚ್ಚಿನ ಕ್ರಮ ಕೈಗೊಳ್ಳುವ ಜೊತೆಗೆ ನಗರದ ಸಮಗ್ರ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡುವುದಾಗಿ ಬೆಂಗಳೂರು ನಗರ ಜಿಲ್ಲಾ ಪಂಚಾಯತ್ನ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಟಿಜಿ ನರಸಿಂಹಮೂರ್ತಿ ತಿಳಿಸಿದ್ದಾರೆ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ನಂತರ ಅವರು ಕೊರೋನಾ ಸೋಂಕು ನಿಯಂತ್ರಣಕ್ಕೆ ಸರ್ಕಾರ ಹಲವು ಸುರಕ್ಷತಾ ಕ್ರಮಗಳನ್ನು ಕೈಗೊಂಡಿದೆ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಮಾಸ್ಕ್ ಧರಿಸುವುದು ವ್ಯಕ್ತಿಗತ ಅಂತರ ಸ್ಯಾನಿಟೈಸರ್ ಇತ್ಯಾದಿ ಸುರಕ್ಷತಾ ಕ್ರಮಗಳನ್ನು ಜಾರಿಗೊಳಿಸಲಾಗಿದೆ ಸೋಂಕಿತರ ಚಿಕಿತ್ಸೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಹಾಸಿಗೆ ವೆಂಟಿಲೇಟರ್ ಮತ್ತಿತರ ಸೌಲಭ್ಯ ಕಲ್ಪಿಸಲಾಗಿದೆ ಜನತೆಯು ಹೆಚ್ಚಿನ ಮುಂಜಾಗ್ರತೆ ವಹಿಸುವ ಮೂಲಕ ಸೋಂಕು ನಿವಾರಣೆಗೆ ಸಹಕರಿಸಬೇಕು ಎಂದರು ಸ್ವಲ್ಪ ಅದು ಇಂಪ್ರೂವ್ಮೆಂಟ್ ಮಾಡಬೇಕು ಕೋವಿಡ್ ಟೆಸ್ಟ್ಗಳನ್ನ ಜಾಸ್ತಿ ಮಾಡಬೇಕು ಮತ್ತು ಜನಗಳಿಗೆ ಸೋಷಿಯಲ್ ಡಿಸ್ಟೆನ್ಸ್ ಬಗ್ಗೆ ಮಾಸ್ಕ್ ಹಾಕೋದರ ಬಗ್ಗೆ ಸರ್ಕಾರ ತುಂಬಾನೇ ಪರಿಶ್ರಮದಿಂದ ಇದೊಂದು ಕೆಲಸ ಮಾಡ್ತಾ ಇದೆ ಇದಕ್ಕೆ ಸಾರ್ವಜನಿಕರನ್ನು ನಾವು ಅಳವಡಿಸ್ಕೊಂಡು ಕೆಲಸ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಕಾಮಗಾರಿಗಳ ವಿಚಾರದಲ್ಲಿ ಸಾಕಷ್ಟು ದೂರುಗಳು ಬರ್ತಾ ಇದ್ದಾವೆ ಕಾಮಗಾರಿಗಳು ಕೆಲಸಗಳು ಗುಣಮಟ್ಟಗಳು ಕಮ್ಮಿ ಆಗ್ತಾ ಇದೆ ಬೇರೆ ಬೇರೆ ಸಮಸ್ಯೆಗಳು ಅಂತ ಕೆಲವು ಕಡೆ ದೂರುಗಳು ಬರ್ತಾ ಇದೆ ನಾವು ಆಲ್ರೆಡಿ ಹಿಂದೆ ಜಿಲ್ಲಾ ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲೂ ಇದರ ಬಗ್ಗೆ ಡಿಸ್ಕಷನ್ ಮಾಡಿದ್ದೀವಿ ಈ ವೇಳೆ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಡಾಕ್ಟರ್ ಉದ್ದಂಡಯ್ಯ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಶಿವರಾಮೇಗೌಡ ಮತ್ತಿತರರು ಉಪಸ್ಥಿತರಿದ್ದರು ದೇಶದಲ್ಲಿ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಹೊಸದಾಗಿ ಐವತ್ತೈದು ಸಾವಿರದ ಮುನ್ನೂರ ನಲವತ್ತೆರಡು ಕೋವಿಡ್ ಹತ್ತೊಂಬತ್ತು ಪ್ರಕರಣಗಳು ದೃಢಪಟ್ಟಿವೆ ಇದರೊಂದಿಗೆ ಒಟ್ಟು ಸೋಂಕಿತರ ಸಂಖ್ಯೆ ಎಪ್ಪತ್ತೊಂದು ಲಕ್ಷ ಎಪ್ಪತ್ತೈದು ಸಾವಿರದ ಎಂಟುನೂರ ಎಂಬತ್ತೊಂದಕ್ಕೆ ಏರಿಕೆಯಾಗಿದೆ ಈವರೆಗೆ ಅರವತ್ತೆರಡು ಲಕ್ಷ ಇಪ್ಪತ್ತೇಳು ಸಾವಿರದ ಇನ್ನೂರ ತೊಂಬತ್ತಾರು ಕೊರೋನಾ ಸೋಂಕಿತರು ಗುಣಮುಖರಾಗಿದ್ದು ಸುಮಾರು ಎಂಟು ಲಕ್ಷ ಮೂವತ್ತೆಂಟು ಸಾವಿರದ ಏಳುನೂರ ಇಪ್ಪತ್ತೊಂಬತ್ತು ಸಕ್ರಿಯ ಪ್ರಕರಣಗಳಿದ್ದು ಈ ಪ್ರಮಾಣ ಶೇಕಡ ಹನ್ನೊಂದು ಪಾಯಿಂಟ್ ಆರು ಒಂಬತ್ತಕ್ಕೆ ಇಳಿಕೆಯಾಗಿದೆ ಕೊರೋನಾ ಸೋಂಕಿನಿಂದ ಗುಣಮುಖರಾದವರ ಸಂಖ್ಯೆಯಲ್ಲಿ ಭಾರತ ಸುಧಾರಣೆಯತ್ತ ಸಾಗಿತ್ತು ಚೇತರಿಕೆ ಪ್ರಮಾಣ ಶೇಕಡ ಎಂಬತ್ತಾರು ಪಾಯಿಂಟ್ ಏಳು ಎಂಟರಷ್ಟಿದೆ ಒಟ್ಟು ಒಂದು ಲಕ್ಷ ಒಂಬತ್ತು ಸಾವಿರದ ಎಂಟುನೂರ ಐವತ್ತಾರು ಮಂದಿ ಮೃತಪಟ್ಟಿದ್ದಾರೆ ಮರಣ ದರ ಶೇಕಡ ಒಂದು ಪಾಯಿಂಟ್ ಐದು ಮೂರರಷ್ಟಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ತಿಳಿಸಿದೆ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಉಪವಿಭಾಗದಲ್ಲಿ ಹೆಚ್ಚಿನ ಸುರಕ್ಷತಾ ಕ್ರಮಗಳಿಂದಾಗಿ ಕೊರೋನಾ ಪ್ರಕರಣಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಇಳಿಮುಖವಾಗುತ್ತಿದೆ ಸೋಂಕು ನಿಯಂತ್ರಣಕ್ಕೆ ಬರುತ್ತಿದೆ ಈ ಮೊದಲು ತಾಲೂಕಿನಲ್ಲಿ ಪ್ರತಿನಿತ್ಯ ಐವತ್ತರಿಂದ ಅರವತ್ತು ಪ್ರಕರಣಗಳು ದಾಖಲಾಗುತ್ತಿದ್ದು ಇದೀಗ ಹತ್ತರಿಂದ ಹದಿನೈದಕ್ಕೆ ಸೀಮಿತವಾಗಿದೆ ಆರೋಗ್ಯ ಮತ್ತು ಕುಟುಂಬ ಇಲಾಖೆಯ ವೈದ್ಯರು ಹಾಗೂ ಸಿಬ್ಬಂದಿ ತಾಲೂಕಿನಲ್ಲಿ ಸತತವಾಗಿ ಜಾಗೃತಿ ತಪಾಸಣೆ ನಡೆಸುತ್ತಿದ್ದಾರೆ ಪೊಲೀಸ್ ಇಲಾಖೆ ಸಿಬ್ಬಂದಿ ನಗರದ ಪ್ರಮುಖ ರಸ್ತೆಗಳು ವೃತ್ತಗಳಲ್ಲಿ ತಪಾಸಣೆ ನಡೆಸುತ್ತಿದ್ದು ಮಾಸ್ಕ್ ಧರಿಸದವರಿಗೆ ದಂಡ ವಿಧಿಸಿ ಜಾಗೃತಿ ಮೂಡಿಸುವ ಕೆಲಸ ಮಾಡುತ್ತಿದ್ದಾರೆ ಮಾಸ್ಕ್ ಧರಿಸದ ಗ್ರಾಹಕರಿಗೆ ವಾಣಿಜ್ಯ ಮಳಿಗೆಗಳಲ್ಲಿ ಯಾವುದೇ ವಸ್ತುಗಳನ್ನು ಮಾರಾಟ ಮಾಡದಂತೆ ಪೊಲೀಸರು ನಿರ್ಬಂಧ ವಿಧಿಸಿದ್ದು ಈ ಎಲ್ಲಾ ಸುರಕ್ಷತಾ ಕ್ರಮಗಳಿಂದಾಗಿ ತಾಲೂಕಿನಲ್ಲಿ ಸೋಂಕು ನಿಯಂತ್ರಣಕ್ಕೆ ಬರುತ್ತಿದೆ ಡಿಡಿ ನ್ಯೂಸ್ನೊಂದಿಗೆ ಡಿವೈಎಸ್ಪಿ ಜಿಟಿ ನಾಯಕ್ ಶಿರಸಿ ಉಪವಿಭಾಗದಲ್ಲಿ ತಪಾಸಣೆ ಮೂಲಕ ಜಾಗೃತಿ ಮೂಡಿಸಲಾಗುತ್ತಿದೆ ಪದೇ ಪದೇ ನಿಯಮ ಉಲ್ಲಂಘಿಸುವವರ ವಿರುದ್ಧ ಸಾಂಕ್ರಾಮಿಕ ನಿಯಂತ್ರಣ ಕಾಯ್ದೆಯಡಿ ಪ್ರಕರಣ ದಾಖಲಿಸಿಕೊಳ್ಳಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು ಸಾರ್ವಜನಿಕ ಸ್ಥಳದಲ್ಲಿ ಯಾರೇ ಮಾಸ್ಕ್ ಹಾಕದೆ ಬಂದ್ರೆ ಅವರು ದಂಡನೂ ಕಟ್ಟಬೇಕಾಗುತ್ತದೆ ಹೆಚ್ಚುವರಿಯಾಗಿ ಪದೇ ಪದೇ ಮಾಡ್ತಾ ಇದ್ರೆ ಅವರ ಮೇಲೆ ಸಾಂಕ್ರಾಮಿಕ ರೋಗವನ್ನು ಹಾಡ್ತಾ ಇದ್ದಾರೆ ಅಂತೇಳಿ ಐಪಿಸಿ ಸೆಕ್ಷನ್ ಪ್ರಕಾರ ನಾವು ಪ್ರಕರಣವನ್ನು ದಾಖಲಿಸ್ತಾ ಇದನ್ನು ಎಲ್ಲರೂ ಕೂಡ ಗ್ರಾಮೀಣ ತಹಶೀಲ್ದಾರ್ ಎಂಆರ್ ಕುಲಕರ್ಣಿ ಕಂದಾಯ ಇಲಾಖೆ ಪೊಲೀಸ್ ಇಲಾಖೆ ಆರೋಗ್ಯ ಇಲಾಖೆ ಸಿಬ್ಬಂದಿಯ ನಿರಂತರ ಪರಿಶ್ರಮದಿಂದ ಸೋಂಕು ನಿಯಂತ್ರಣಕ್ಕೆ ಬರುತ್ತಿದೆ ಎಂದರು ಆರಾಮಿದ್ದಾನೆ ಇಲ್ಲ ಅವನು ಆ ವ್ಯಕ್ತಿ ಹೋಮ್ ಐಸೊಲೇಷನ್ದಲ್ಲಿ ಅಥವಾ ಡಿ ಟಿ ಐದಲ್ಲಿರ್ಬೋದು ಅಥವಾ ಪಂಡಿತ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿರ್ಬೋದು ಪ್ರತಿಯೊಂದ್ರ ಬಗ್ಗೆಯೂ ಕೂಡ ನಾವು ನಿಗಾ ಇಡ್ತಾ ಇದ್ದೀವಿ ತಾಲೂಕು ಆಡಳಿತ ತಾಲೂಕು ಹೆಲ್ತ್ ಆಫೀಸರ್ ಕೂಡ ಇನ್ನೊಂದು ಮುಖ್ಯ ಕಾರಣ ಈ ಕೊರೋನಾ ಕಡಿಮೆ ಆಗಲಿಕ್ಕೆ ಮುಖ್ಯ ಕಾರಣ ಅಂತಂತಂದರೆ ನಮ್ಮದು ರ್ಯಾಪಿಡ್ ಟೆಸ್ಟ್ ಮತ್ತು ಆರ್ ಟಿ ಪಿ ಸಿ ಆರ್ ಎರಡೂ ಎರಡೂ ಕಡೆ ಗಣನೀಯ ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ತಾ ಕೊರೋನಾ ಕೇಸಸ್ ಶಿರಸಿ ಉಪವಿಭಾಗಾಧಿಕಾರಿ ಆಕೃತಿ ಬನ್ಸಾಲ್ ಕೊರೋನಾ ಯೋಧರ ಅವಿರತ ಕಾರ್ಯಾಚರಣೆ ಮತ್ತು ತಪಾಸಣೆಗಳಿಂದ ಸೋಂಕಿತರ ಸಂಖ್ಯೆ ತಗ್ಗಿದೆ ಸೋಂಕು ನಿಯಂತ್ರಣಕ್ಕೆ ಶ್ರಮಿಸುತ್ತಿರುವ ಸಿಬ್ಬಂದಿ ಕಾರ್ಯ ಶ್ಲಾಘನೀಯ ಎಂದು ತಿಳಿಸಿದರು ನಮ್ಲಿ ಝೀರೋ ಸೊ ಐ ವುಡ್ ಜಸ್ಟ್ ಲೈಕ್ ವರ್ಕ್ ಕೇಂದ್ರ ಆರೋಗ್ಯ ಸಚಿವಾಲಯ ಆರಂಭಿಸಿರುವ ಇ ಸಂಜೀವಿನಿ ಟೆಲಿಮೆಡಿಸನ್ ಯೋಜನೆ ವೈದ್ಯರು ಮತ್ತು ರೋಗಿಗಳಲ್ಲಿ ದಿನೇ ದಿನೇ ಹೆಚ್ಚು ಜನಪ್ರಿಯವಾಗುತ್ತಿದೆ ಈ ಕುರಿತು ಹೇಳಿಕೆ ಬಿಡುಗಡೆ ಮಾಡಿರುವ ಆರೋಗ್ಯ ಸಚಿವಾಲಯ ಅತ್ಯಲ್ಪ ಅವಧಿಯಲ್ಲಿಯೇ ದಾಖಲೆಯ ಐದು ಲಕ್ಷ ಟೆಲಿಸಮಾಲೋಚನೆಗಳನ್ನು ಪೂರ್ಣಗೊಳಿಸಲಾಗಿದೆ ಹದಿನೇಳು ದಿನಗಳ ಅವಧಿಯಲ್ಲೇ ಒಂದು ಲಕ್ಷ ಸಮಾಲೋಚನೆಗಳನ್ನು ಪೂರ್ಣಗೊಳಿಸಲಾಗಿದೆ ಎಂದು ತಿಳಿಸಿದೆ ಕೊರೋನಾ ಸಂದರ್ಭದಲ್ಲಿ ರೋಗಿಗಳಿಗೆ ತೊಂದರೆಯಾಗದಂತೆ ಡಿಜಿಟಲ್ ಮೂಲಕ ಆರೋಗ್ಯ ರಕ್ಷಣಾ ಸೇವೆಗಳನ್ನು ಒದಗಿಸುವ ಉದ್ದೇಶದಿಂದ ಇ ಸಂಜೀವಿನಿ ಯೋಜನೆಯನ್ನು ಆರಂಭಿಸಲಾಗಿದ್ದು ಇದು ಭಾರತೀಯ ಆರೋಗ್ಯ ರಕ್ಷಣಾ ವ್ಯವಸ್ಥೆಯಲ್ಲಿ ಪರ್ಯಾಯ ವಿಧಾನವಾಗಿ ರೂಪುಗೊಳ್ಳುತ್ತಿದೆ ಕಳೆದ ಕೆಲವು ದಿನಗಳಿಂದೀಚೆಗೆ ಎಂಟು ಸಾವಿರ ರೋಗಿಗಳು ದೂರವಾಣಿ ಮೂಲಕ ವೈದ್ಯರನ್ನು ಸಂಪರ್ಕಿಸಿ ಚಿಕಿತ್ಸೆ ಹಾಗೂ ಮಾರ್ಗದರ್ಶನ ಪಡೆಯುತ್ತಿದ್ದಾರೆ ಪ್ರಸ್ತುತ ಈ ಯೋಜನೆ ಇಪ್ಪತ್ತಾರು ರಾಜ್ಯಗಳಲ್ಲಿ ಜಾರಿಯಲ್ಲಿದೆ ಬಂಗಾಳಕೊಲ್ಲಿಯಲ್ಲಿ ಉಂಟಾಗಿರುವ ವಾಯುಭಾರ ಕುಸಿತದಿಂದಾಗಿ ರಾಜ್ಯದ ಹಲವು ಭಾಗಗಳಲ್ಲಿ ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಬಂಗಾಳ ಚಂಡಮಾರುತದ ತೀವ್ರತೆ ಇನ್ನಷ್ಟು ಹೆಚ್ಚಾಗಲಿದ್ದು ಕರಾವಳಿ ಹಾಗೂ ದಕ್ಷಿಣ ಒಳನಾಡು ಸೇರಿದಂತೆ ಹಲವೆಡೆ ಭಾರೀ ಮಳೆಯಾಗುವ ನಿರೀಕ್ಷೆಯಿದೆ ಪ್ರಮುಖವಾಗಿ ಕರಾವಳಿ ತೀರದಲ್ಲಿ ಮಳೆಯ ಬರ ಹೆಚ್ಚಾಗಿರುವ ಸಾಧ್ಯತೆ ಹಿನ್ನೆಲೆಯಲ್ಲಿ ನಿನ್ನೆ ಮತ್ತು ಇಂದು ರೆಡ್ ಅಲರ್ಟ್ ಘೋಷಿಸಲಾಗಿದೆ ರಾಯಚೂರು ಜಿಲ್ಲೆಯಲ್ಲಿ ಕೃಷ್ಣಾ ನದಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರುತ್ತಿದೆ ಕೃಷ್ಣಾ ನದಿ ವ್ಯಾಪ್ತಿಯಲ್ಲಿ ಕಳೆದ ಕೆಲವು ದಿನಗಳಿಂದ ಸುರಿಯುತ್ತಿರುವ ಮಳೆಯಿಂದಾಗಿ ಯಾದಗಿರಿ ಜಿಲ್ಲೆಯ ನಾರಾಯಣಪುರ ಜಲಾಶಯಕ್ಕೆ ಎಂಬತ್ತು ಸಾವಿರ ಕ್ಯೂಸೆಕ್ ನೀರು ಹರಿದು ಬರುತ್ತಿದ್ದು ಜಲಾಶಯದಿಂದ ಒಂದು ಆರು ಲಕ್ಷ ಕ್ಯೂಸೆಕ್ ನೀರನ್ನು ಹೊರಬಿಡಲಾಗಿದೆ ಈ ಹಿನ್ನೆಲೆಯಲ್ಲಿ ನದಿ ತೀರದ ಜನರಿಗೆ ಎಚ್ಚರದಿಂದಿರುವಂತೆ ಸೂಚಿಸಲಾಗಿದೆ ಡಿಜಿಟಲ್ ತಂತ್ರಜ್ಞಾನ ಕೋವಿಡ್ ಹತ್ತೊಂಬತ್ತು ನಿರ್ವಹಣೆಯಲ್ಲಿ ಅತ್ಯಂತ ಪರಿಣಾಮಕಾರಿ ಪಾತ್ರ ವಹಿಸುತ್ತಿದೆ ಎಂದು ವಿಶ್ವ ಆರೋಗ್ಯ ಸಂಸ್ಥೆ ಮುಖ್ಯಸ್ಥ ಟೆಡ್ರೋಸ್ ಅದೋನೊಮ್ ಗೇಬ್ರಿಯಾಸಸ್ ಹೇಳಿದ್ದಾರೆ ಅವರು ಜರ್ಮನಿಯ ಕೊರೋನಾ ಒಂದು ಆಪ್ ಸುಮಾರು ಒಂದು ಪಾಯಿಂಟ್ ಎರಡು ಮಿಲಿಯನ್ ಪರೀಕ್ಷೆಗಳ ವರದಿಯನ್ನು ಪ್ರಯೋಗಾಲಯದಿಂದ ಜನರಿಗೆ ತಲುಪಿಸುವಲ್ಲಿ ಅತ್ಯಂತ ಯಶಸ್ವಿಯಾಗಿದೆ ಎಂದರು ಅದೇ ರೀತಿ ಭಾರತದ ಆರೋಗ್ಯ ಸೇತು ಆಪ್ ಅನ್ನು ನೂರ ಐವತ್ತು ಮಿಲಿಯನ್ ಜನರು ಡೌನ್ಲೋಡ್ ಮಾಡಿಕೊಂಡಿದ್ದು ನಿಗದಿತ ಪ್ರಮಾಣದಲ್ಲಿ ಪರೀಕ್ಷೆ ಹಾಗೂ ಕ್ಲಸ್ಟರ್ ಪ್ರದೇಶಗಳನ್ನು ಗುರುತಿಸಲು ಸಹಾಯಕವಾಗಿದೆ ಇದರಿಂದ ಸಂಪರ್ಕ ಪತ್ತೆಗೂ ಹೆಚ್ಚಿನ ಅನುಕೂಲವಾಗಿದ್ದು ಸೋಂಕು ನಿಯಂತ್ರಣಕ್ಕೆ ಸಹಕಾರಿಯಾಗಿದೆ ಎಂದು ಹೇಳಿದ್ದಾರೆ ಆರೋಗ್ಯ ಫ್ರಮ್ ಇಂಡಿಯಾ

ಆರು ಕೋಟಿ ಇಪ್ಪತ್ತು ಲಕ್ಷ ಕಿಲೋಮೀಟರ್ ದೂರದಲ್ಲಿ ಇದು ಕಾಣಿಸಲಿದ್ದು ವಾರವಿಡಿ ಬರಿಗಣ್ಣಿನಿಂದ ನೋಡಬಹುದಾಗಿದೆ ಈ ಹಿಂದೆ ಮೂರು ಮತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ಭೂಮಿಗೆ ಹತ್ತಿರದಲ್ಲಿ ಮಂಗಳ ಗ್ರಹ ಗೋಚರಿಸಿತ್ತು ಮಂಗಲ್ ದೂರಿ ಮಂಗಲ್ ಫ್ ಪೃಥ್ವಿ ದೂರಿ ಹರ ಮೇ ಸಾಮಾನ್ಯ ದೂರಿ ಕಮ್ತಿ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಅನ್ನದಾತನನ್ನು ಉದ್ಯಮಿಯನ್ನಾಗಿ ಮಾಡುವ ನಿಟ್ಟಿನಲ್ಲಿ ಹಲವು ಕ್ರಮ ರೈತರ ಪರಿಶ್ರಮದ ಫಲವಾಗಿ ಕೃಷಿ ಉತ್ಪಾದನೆಯಲ್ಲಿ ಉತ್ತಮ ಸಾಧನೆ ಪ್ರಧಾನಿ ನರೇಂದ್ರ ಮೋದಿ ಇಂದು ವಿಶ್ವ ತೋಮ್ರಾಸಿಸ್ ದಿನ ನಿಯಮಿತ ವ್ಯಾಯಾಮ ಜೀವನ ಶೈಲಿಯ ಬದಲಾವಣೆ ಅಗತ್ಯ ಡಾಕ್ಟರ್ ಹರ್ಷವರ್ಧನ್ ಸಚಿವರಾದ ಶ್ರೀರಾಮುಲು ಸುಧಾಕರ್ ಅವರಿಂದ ಮುಖ್ಯಮಂತ್ರಿ ಭೇಟಿ ಆರೋಗ್ಯ ಕರ್ನಾಟಕ ಕಟ್ಟುವ ಮಹತ್ವಾಕಾಂಕ್ಷೆ ಡಾಕ್ಟರ್ ಕೆ ಸುಧಾಕರ್ ಪರಿಶಿಷ್ಟ ಜಾತಿ ಪಂಗಡದ ಅಭಿವೃದ್ಧಿಗೆ ಒಂದೂವರೆ ವರ್ಷದಲ್ಲಿ ಇಪ್ಪತ್ತೊಂಬತ್ತು ಸಾವಿರದ ಆರುನೂರ ಹದಿನೆಂಟು ಕೋಟಿ ರೂಪಾಯಿ ವೆಚ್ಚ ಸ್ವಯಂ ಉದ್ಯೋಗ ಕೈಗೊಳ್ಳಲು ಪ್ರೋತ್ಸಾಹ ಗೋವಿಂದ ಕಾರಜೋಳ ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ ನಾಲ್ಕು ಮೂವತ್ತಕ್ಕೆ ಡಿಡಿ ಚಂದನದಲ್ಲಿ ನಮಸ್ಕಾರ